ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಹಸ್ತದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಹಸ್ತದಲ್ಲಿ ಏನೇನು ವಿಶೇಷ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನೋಡಿ ನಿಮಗೆ ಇಲ್ಲಿ ನೋಡಿ ಮುಖ್ಯವಾಗಿ ಗುರುಬೆರಳು ನೋಡಿ ತುಂಬ ಹೈಟ್ ಇರೋದನ್ನು ಕಾಣಿಸ್ತಾ ಇದೆ, ಮತ್ತು ಅದರ್ ಬೆರಳುಗಳು ತುಂಬ ಒಂದು ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ನೋಡಿ ನಿಮಗೆ ಈ ಒಂದು ಇಮೇಜಲ್ಲದೆ ಬೇರೆ ಇಮೇಜಲ್ಲೂ ಸಹ ನೋಡೋಣ. ಲೆಟ್ ಮಿ ಸಿ ಎಷ್ಟು ಹೈಟ್ ಇದೆ ನೋಡಿ. ಈ ಒಂದು ಕೈಯಲ್ಲಿ ನಮಗೆ ಗುರುಬೆರಳು ನೋಡಿ ಎಷ್ಟು ಹೈಟ್ ಇರೋದನ್ನು ಕಾಣಿಸುತ್ತೆ. ಅಂದರೆ ತುಂಬ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುವಂಥ ವ್ಯಕ್ತಿಯವರು, ತುಂಬ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂಥ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಭಾಗದಿಂದ ಹೀಗೆ ಇವನ್ನ ಗುರು ವಲಯ ಅಂತ ಕರಿಬೋದು. ಎಲ್ಲೋದ್ರೂ ಇವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ. ಮೋರ್ ಓವರ್ ತುಂಬ ಸಿಂಪಥೆಟಿಕ್ ನೇಚರ್ ಇದ್ದು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಮನೋಭಾವವನ್ನು ಹೊಂದಿರ್ತಾರೆ ಇವರು ಅಂತ ಹೇಳ್ಬೋದು. ಇನ್ನು ಹಾರ್ಟ್ ಲೈನ್ ನೋಡಿ, ಶನಿ ಪರ್ವತದ ಕೆಳಗಡೆ ಬಾಗಿರೋದ್ರಿಂದ ಡೆಫಿನೆಟ್ಲಿ ಇವರು ಅತ್ಯುತ್ತಮವಾದಂಥ ಹಣವನ್ನು ಲೈಫಲ್ಲಿ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಹಣವನ್ನು ಕೊಡುವಂಥ ಒಂದು ಸ್ಥಿರ ಧನರೇಖೆಯಲ್ಲಿ ಇರೋದನ್ನು ಕಾಣಿಸ್ತಾ ಇದೆ. ಹೀಗಾಗಿ ಇವರು 100% ಉತ್ತಮವಾದಂಥ ಹಣವನ್ನು ಮಾಡೇ ಮಾಡ್ತಾರೆ, ಉತ್ತಮವಾದಂಥ ಶ್ರೀಮಂತಿಕೆಯನ್ನು ಇವರ ಲೈಫಲ್ಲಿ ಪಡೆದೇ ಪಡಿತಾರೆ ಅಂತ ಹೇಳ್ಬೋದು. ಸೊ ಇನ್ನು ಉಳಿದಂತೆ ಇಲ್ಲಿ ನೋಡಿ ಈ ಒಂದು ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸುತ್ತೆ. ಇವರಿಗೆ ಸರ್ಕಾರಿ ಉದ್ಯೋಗದ ಭಾಗ್ಯ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಯತ್ನವನ್ನು ಮಾಡಬೇಕು ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಭಾಗದಲ್ಲಿ ನೀವು ನೋಡಿದಂತೆ ಇಲ್ಲೊಂದು ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ, ಬಟ್ ಈ ಒಂದು ಟ್ರಯಾಂಗಲ್ ಇಲ್ಲಿವರೆಗೂ ಇರೋದನ್ನು ಕಾಣಿಸುತ್ತಿದೆ. ಇಲ್ಲಿ ಅಷ್ಟಾಗಿ ಜಾಯಿನ್ ಆಗಿರೋದಿಲ್ಲ, ಬಟ್ ಇಲ್ಲಿ ಇದು ಟ್ರಯಾಂಗಲ್ ಇರೋದರಿಂದ ಇದು ಸಹ ಇಷ್ಟೇ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ ಇಲ್ಲಿ ಹೀಗೆ ಕೀರ್ತಿ ರೇಖೆ ಹೋಗಿರೋದನ್ನು ಕಾಣಿಸುತ್ತೆ. ಇಂದು ಎಂಡ್ ಅಂದರೆ ಲಾಸ್ಟಲ್ಲಿ ಈ ಥರ ಕ್ರಾಸ್ ಮಾರ್ಕ್ ಬಂದಿರೋದನ್ನು ಕಾಣಿಸ್ತಾ ಇದೆ. ಸೊ ಜೀವನದ ಒಂದು ಕೊನೆಯ ಭಾಗದಲ್ಲಿ ಸ್ವಲ್ಪ ಅವ್ರಿಗೆ ಬಂದಿರುವಂಥ ಪ್ರಖ್ಯಾತಿಯನ್ನು ಸಣ್ಣದಾಗಿ ಆ ಒಂದು ಅಪಖ್ಯಾತಿಯನ್ನು ಪಡೆಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಅಂದರೆ ಜೀವನದ ಆ ಒಂದು ಸಂಧ್ಯಾಕಾಲದಲ್ಲಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಈ ಥರ ಒಂದು ವಿರ್ಲ್ ಈ ಥರ ಇರೋದರಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ವ್ಯಾಪಾರದಲ್ಲಿ ಗಳಿಸ್ತಾರೆ ಇವರು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಸಹ ಒಂದು ಈ ಥರ ಒಂದು ಎಸ್ ಒಂದು ಇದನ್ನು ಕಾಣ್ಬೋದು, ನಾವು ರಿಡ್ಜನ್ನು ಕಾಣ್ಬೋದು. ಈ ಥರ ಇದ್ದಾಗ ವ್ಯಕ್ತಿ ದೊಡ್ಡ ಮಟ್ಟದ ಯಶಸ್ಸನ್ನು ಇವರ ಲೈಫಲ್ಲಿ ಗಳಿಸಗಳಿಸ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಈ ಒಂದು ಭಾಗದಿಂದ ಒಂದು ರೇಖೆ ಈ ಥರ ಹೋಗ್ತಾ ಇರೋದು ಬುಧ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಇವ್ರಿಗೆ ವ್ಯಾಪಾರದಲ್ಲಿ ಬಹಳಷ್ಟು ಆಸಕ್ತಿ ಸಹ ಇರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲಿಂದ ಒಂದು ರೇಖೆ ಬರ್ತಾ ಇದೆ, ಇದು ಭಾಗ್ಯ ರೇಖೆಯ ಜೊತೆ ಒಂದು ಸಾಥ್ ಕೊಡ್ತಾ ಇರೋದನ್ನು ಕಾಣಿಸುತ್ತೆ. ಇವರು ದೂರದ ಪ್ರದೇಶಕ್ಕೆ ಹೋಗಿ ಅಲ್ಲೇ ಸೆಟ್ಲಾಗಿ ಅಲ್ಲೇ ಅತ್ಯ ಒಂದು ಫಾರಿನಲ್ಲಿ ಸಹ ಇರುವಂಥ ಒಂದು ಯೋಗ ಸಹ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಮತ್ತು ಪ್ರಯಾಣದಲ್ಲಿ ತುಂಬ ಖುಷಿಯನ್ನು ಎಂಜಾಯ್ ಮಾಡ್ತಾರೆ ಇವರು ಪ್ರಯಾಣವನ್ನು ಅಂತ ಹೇಳ್ಬೋದು. ಮತ್ತು ಜೀವನ ರೇಖೆ ನೋಡಿ ಈ ಥರ ಒಂದು ಮತ್ತು ಇನ್ನೊಂದು ಬ್ರ್ಯಾಂಚು ಎಸ್ ಕೇತು ಪರ್ವತವನ್ನು ತಲುಪಿರೋದನ್ನು ಕಾಣಿಸುತ್ತೆ. ಜೀವನದ 45-50 ವಯಸ್ಸಲ್ಲಿ ಇವರ ಮನಸ್ಸು ಆಧ್ಯಾತ್ಮಿಕತೆ ಕಡೆ ದೇವರ ಅನುಗ್ರಹದ ಕಡೆ ಒಲತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಫ್ಯಾಮಿಲಿನೂ ಸಹ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇವರು ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಇದು ಸಹ ಇವರ ಅಕರ್ಡ್ ಸೈನ್ಸ್ ಅಂದರೆ ಜ್ಯೋತಿಷ್ಯ ಮುಂತಾದ ವಿಚಾರಗಳಲ್ಲಿ ಇರುವಂಥ ಆಸಕ್ತಿಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಇಲ್ಲಿ ನೋಡಿ ಅಡ್ಡಗೆರೆಗಳು ತುಂಬ ಇರೋದನ್ನು ಕಾಣಿಸುತ್ತೆ. ಅಂದರೆ ಸಾಂಸಾರಿಕ ಜೀವನದಲ್ಲಿ ತುಂಬ ದೊಡ್ಡದಾದಂಥ ಅಂದರೆ ಸಣ್ಣ ಪುಟ್ಟ ಕಷ್ಟಗಳನ್ನು ತುಂಬ ಅನುಭವಿಸ್ತಾ ಇದ್ದಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್ ನೋಡಿ ಇಲ್ಲಿ ಮೀನಿನ ಆಕೃತಿ ಸಹ ಇಲ್ಲಿ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಈ ಮೀನಿನ ಆಕೃತಿ ಅತ್ಯಂತ ಉತ್ತಮವಾದಂಥ ಒಂದು ಆಧ್ಯಾತ್ಮಿಕತೆ ಕಡೆ ಇವರ ಮನಸ್ಸು ವಾಲತ್ತೆ ಅಂತ ಹೇಳ್ಬೋದು. ಮೋರ್ ಓವರ್ ಎಸ್ ಹೆಬ್ಬೆರಳನ್ನು ನೋಡಿದಾಗ
ಹೆಬ್ಬೆರಳು ನೋಡಿ ಒಂದು ಅರ್ಧಕ್ಕೆ ಕರೆಕ್ಟಾಗಿದೆ. ಸೊ ಇವರ ಆತ್ಮವಿಶ್ವಾಸಕ್ಕೇನು ಕೊರತೆ ಇಲ್ಲ ಅಂತ ಹೇಳ್ಬೋದು. ಫಸ್ಟ್ ಪ್ಯಾಲೇಜ್ ಕಡಿಮೆ ಇದೆ, ಸೆಕೆಂಡ್ ಪ್ಯಾಲೇಜ್ ವಿಶಾಲವಾಗಿದೆ. ಸೊ ಹಾಗಾಗಿ ಇವರು ತುಂಬ ಒಂದು ತಾರ್ಕಿಕ ಆಲೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಒಂದು ತಾರ್ಕಿಕವಾಗಿ ಜಾಸ್ತಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋತಾರೆ. ಸುಮ್ಮನೆ ಸಣ್ಣ ಆತ್ಮವಿಶ್ವಾಸ ಮುನ್ನುಗ್ಗಲ್ಲ, ಒಂದು ವಿಚಾರವನ್ನು ಹತ್ತು ಸಾರಿ ಯೋಚನೆ ಮಾಡಿ ಕೆಲಸವನ್ನು ಮಾಡುವಷ್ಟು ಸಾಮರ್ಥ್ಯ ಅವರಿಗೆ ಇದೆ ಅಂತ ಹೇಳ್ಬೋದು. ಇನ್ನು ಕಿರುಬೆರಳು ನೋಡಿ, ಉತ್ತಮವಾದಂಥ ಒಂದು ಹೈಟಲ್ಲಿದೆ. ಸೂರ್ಯ ಬೆರಳು ಸಹ ತುಂಬ ಉತ್ತಮವಾದಂಥ ಹೈಟಲ್ಲಿರೋದ್ರಿಂದ ಇವರು ಜೀವನದಲ್ಲಿ ಅತ್ಯುನ್ನತ ಉನ್ನತವಾದಂಥ ಯಶಸ್ಸನ್ನು ಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಎಸ್ ಒಂದು ಆರೋಗ್ಯ ಚೆನ್ನಾಗಿದೆ, ಐಶ್ವರ್ಯ ಸಹ ಇದೆ, ಮತ್ತು ಉತ್ತಮವಾದಂಥ ಸುಖವನ್ನು ಸಹ ಇವರು ಅನುಭವಿಸ್ತಾರೆ ಲೈಫಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಸೊ ಅದರ ಜೊತೆ ಕೊನೆಗೆ ಒಂದು ಹೆಡ್ಲೈನ್ ಬಗ್ಗೆ ಹೇಳಬೇಕು. ಹೆಡ್ಲೈನ್ ತುಂಬ ಚೆನ್ನಾಗಿರೋದ್ರಿಂದ ಇವರು ತಗೊಳ್ಳುವಂಥ ಒಂದು ನಿರ್ಧಾರಗಳು ಸಹ ಸರಿಯಾಗಿರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಯಾವುದಾದ್ರು ಬಿಟ್ಟಿದೆ ಅಂದರೆ ನನಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.